ಪದ್ಮಾಶ್ರೀಗೆ ನಾನು ಇವತ್ತು ನಿಮ್ಗೆ ಪ್ರಾನ್ಸ್ ಫ್ರೈ ಮಾಡೋದ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು 100 ಗ್ರಾಮ್ ತಗೊಂಡಿದ್ದೀನಿ, ಇದೆಲ್ಲ ಕ್ಲೀನ್ ಮಾಡಿದೆ. ಇವಾಗ ನೀರು ಬಿಸಿ ಆಗಿದೆ, ಅದಕ್ಕೆ ಹಾಕೊಳ್ಳೋಣ. ಇದು ಫಸ್ಟ್ ಬಿಸಿ ನೀರಲ್ಲಿ ಹಾಕಿ ನಾವು ತೆಗೆದು ಬಿಡಬೇಕು, ಅವಾಗ ಇದ್ರದ್ದು ವಾಸನೆ ಏನೂ ನಾವು ಬರೋದಿಲ್ಲ. ಒಂದ್ ಚಿಟಿಕೆಯಷ್ಟು ಉಪ್ಪು ಹಾಕೊಳ್ಳ. ಸುಮ್ಮನೆ ಕುದಿಯ ನೀರಿಗೆ ಹಾಕಿ ನಾವು ತೆಗೆದು ಬಿಡಬೇಕು ನೋಡಿ. ಇದೆಲ್ಲ ಇದು ಇದ್ರದ್ದು ವಾಸನೆ ನೀರಿದು ಇದೆಲ್ಲ ಬಂದ್ಬಿಡುತ್ತೆ. ಇದಾಗಿದೆ, ನೀರ್ನ ತೆಗೆದು ಬಿಡೋಣ. ಈ ಸ್ವಲ್ಪ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಮಸಾಲ ಕಮ್ಮಿನೇ ಇದು, ಮೆಣಸು ಕಾಳು, ಚಿಕ್ಕ ಈರುಳ್ಳಿ ಬರುತ್ತೆ ನೋಡಿ ಅಷ್ಟು, ಒಂದು 5 ಹಾಕೊಳ್ತೀನಿ. ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇಷ್ಟೇ ನಾವು ಮಿಕ್ಸಿ ಮಾಡ್ಕೊಳ್ಳೋದು, ತರತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋದು. ಇವಾಗ ಸ್ಟೌ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ನಿಮ್ಗೆ ತೋರಿಸಿದಂತ ಮೆಣಸು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇವಾಗ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಉಪ್ಪು ಹಾಕೊಳ್ಳೋಣ, ಸಾಫ್ ಇಟ್ಟು ಸ್ವಲ್ಪ ಇದೆಯಲ್ಲ ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ. ಇವಾಗ ಬಿಸಿನೀರಲ್ಲಿ ಹಾಕಿ ತೆಗೆದಿಟ್ಕೊಂಡ ಪ್ರಾನ್ಸ್ ಇದಕ್ಕೆ ಹಾಕೊಳ್ಳೋಣ. ಇದು ತುಂಬ ಸುಲಭವಾಗಿ ಪ್ರಾನ್ಸ್ ಫ್ರೈ ಮಾಡ್ಕೋಬಹುದು. ಸಿಂಪ್ಲಿ ರೇಂಜ್ ಎಲ್ಲ ಕಮ್ಮಿನೇ ಇರುತ್ತೆ. ಇದನ್ನು ನಾನು ಹಾಕಿರೋದು ಇದಕ್ಕೆ ಶುಂಠಿ ಇದು ಕೂಡ ಹಾಕಿಲ್ಲ ನಾನು ಶುಂಠಿ. ಒಂದು 5 ಪದಾರ್ಥದಲ್ಲೇ ನಾವು ರುಚಿಯಾದ ಪ್ರಾನ್ಸ್ ಫ್ರೈ ಮಾಡ್ಕೋಬಹುದು. ಹೀಗಾಗಿ ಪ್ರಾನ್ಸ್ ಫ್ರೈ ಮುಗಿದಂತೆ. ಮಕ್ಕಳು ಕೂಡ ಇದು ಇಷ್ಟವಾಗಿ ತಿಂತಾರೆ. ಇದಕ್ಕೇನು ಜಾಸ್ತಿ ನಾವು ಖಾರ ಮಸಾಲೆ ಏನು ಹಾಕಿರಲ್ವಲ್ಲ. ಈ ಮಸಾಲ ಅಂತೂ ತುಂಬ ಚೆನ್ನಾಗಿರುತ್ತೆ, ಅನ್ನ ಕಲ್ಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ತಿನ್ನೋಕ್ಕೂ ಇದು ಚೆನ್ನಾಗಿರುತ್ತೆ. ಪ್ರಾನ್ಸ್ ಫ್ರೈ ರೆಡಿಯಾಗಿದೆ, ಬೇರೆ ಬೌಲ್ಗೆ ಮಾಡ್ಕೊಳ್ಳೋಣ.